नमस्कार चक्रव्यूह कार्यक्रम के स्वागत नानु सौम्य वीक्षकरे एकरूप संहिते ಒಂದು ದೇಶಕ್ಕೆ ಒಂದು ಕಾನೂನು ಇರಬೇಕು ಅನ್ನೋದು ಮೋದಿಜಿ ಹಾಗೂ ಹಿಂದೂಗಳ ಅಭಿಪ್ರಾಯ ಆದರೆ ನಮಗೆ ಶರಿಯಾ ಕಾನೂನೇ ಬೇಕು ಅಂತ ಮುಸ್ಲಿಮರು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಮೋದಿಜಿ ಒಂದು ಕುಟುಂಬ ಒಂದೇ ಕಾನೂನು ಅನ್ಮೇಲಿಂದ ಮುಸ್ಲಿಮರು ಯಾಕಿಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ ಅಂತ ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ಪುರುಷರು 67% ಮುಸ್ಲಿಂ ಹುಡುಗಿಯರು ಯುಸಿಸಿ ಅನ್ನು ಬೆಂಬಲಿಸಿದ್ದಾರೆ ಆದರೆ ಮುಸ್ಲಿಂ ಹೆಣ್ಣು ಮಕ್ಕಳು ಮಾತ್ರ ಧೈರ್ಯವಾಗಿ ಇವತ್ತು ಇದರ ಬಗ್ಗೆ ಮಾತಾಡ್ತಿಲ್ಲ ಅನ್ನೋದಕ್ಕಿಂತ ಮಾತಾಡೋಕೆ ಬಿಡ್ತಾ ಇಲ್ಲ ಯುಸಿಸಿ ಬಂದ್ರೆ ಇಸ್ಲಾಂ ಆಚರಣೆಗಳಿಗೆ ಅಡ್ಡಿ ಆಗುತ್ತೆ ಯುಸಿಸಿ ಬಂದ್ರೆ ನಮ್ಮ ಪದ್ಧತಿಗೆ ತೊಂದರೆ ಆಗುತ್ತೆ ಅನ್ನೋ ಮುಸ್ಲಿಮರೇ ನಿಜವಾಗ್ಲೂ ನೀವು ಶರಿಯಾ ಕಾನೂನನ್ನ 100% ಫಾಲೋ ಮಾಡ್ತಿದ್ದೀರಾ ಹಾಗೆ ಫಾಲೋ ಮಾಡೋದಿದ್ದರೆ ಮೊದಲನೆಯದಾಗಿ ಎಲ್ಲ ಹಜ್ ಮನೆಗಳನ್ನು ಕೆಡವಬೇಕು ಹಜ್ ಸಬ್ಸಿಡಿಯನ್ನು ವಾಪಸ್ ತಗೋಬೇಕು ಆಯುಷ್ಮಾನ್ ಭಾರತ್ ಉಜ್ವಲ ಉಜಾಲ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಹೀಗೆ ಸರ್ಕಾರದಿಂದ ಏನೇ ಪ್ರಯೋಜನ ಆಗ್ತಿದೆಯೋ ಅದೆಲ್ಲವನ್ನ ಸರೆಂಡರ್ ಮಾಡಬೇಕು ಯಾಕಂತೀರಾ ಹಿಂದೂಗಳ ತೆರಿಗೆ ಹಣದಿಂದ ಇಷ್ಟೆಲ್ಲ ಪ್ರಯೋಜನ ಪಡ್ಕೊಂಡ್ರೆ ಅದು ಹರಾಮ್ ನಾನಲ್ಲ ನಿಮ್ಮ ಶರಿಯಾ ಕಾನೂನೇ ಹೇಳುತ್ತೆ ಭಾರತದ ಬ್ಯಾಂಕ್ಗಳಲ್ಲಿ ಮುಸ್ಲಿಮರ ಅಕೌಂಟ್ಸ್ ಇರುತ್ತೆ ಆ ಅಕೌಂಟ್ ನಲ್ಲಿ ಹಣ ಇದ್ದು ಅದಕ್ಕೆ ಬಡ್ಡಿ ಬಂದ್ರೆ ಆ ಬಡ್ಡಿಯ ದುಡ್ಡನ್ನ ಫಸ್ಟ್ ನಿಲ್ಲಿಸಬೇಕು ಯಾಕಂದ್ರೆ ಶರಿಯಾ ಕಾನೂನು ಬಡ್ಡಿ ದುಡ್ಡು ತೆಗೆದುಕೊಳ್ಳೋದನ್ನ ಹರಾಮ್ ಅನ್ನುತ್ತೆ ಹೀಗಾಗಿ ಶರಿಯಾ ಪ್ರಕಾರ ಸೆಪರೇಟ್ ಇಸ್ಲಾಮಿಕ್ ಬ್ಯಾಂಕ್ಗಳನ್ನು ಸ್ಥಾಪಿಸಿಕೊಳ್ಳಿ ಎಲ್ಲ ಮುಸ್ಲಿಮರಿಗೆ ಮತದಾನದ ಹಕ್ಕುಗಳನ್ನು ರದ್ದು ಮಾಡಬೇಕಾಗುತ್ತೆ ಯಾಕಂದ್ರೆ ಶರಿಯಾದಲ್ಲಿ ಅಂತದ್ದು ಯಾವುದನ್ನ ಉಲ್ಲೇಖಿಸಿಲ್ಲ ಶರಿಯಾ ಕಾನೂನಿನ ಪ್ರಕಾರ ಸಿನಿಮಾ ಥಿಯೇಟರ್ ಗೆ ಹೋಗೋದು ಸಿನಿಮಾ ನೋಡೋದು ಬಾರ್ ಗೆ ಹೋಗೋದು ಅಥವಾ ಇನ್ಯಾವುದೋ ಎಂಟರ್‌ಟೈನ್‌ಮೆಂಟ್ ಜಾಗಕ್ಕೆ ಹೋಗೋದು ಅಪರಾಧ ಸೋ ಅಲ್ಲಿಗೆಲ್ಲ ನೋ ಎಂಟ್ರಿ ಮತ್ತೆ ಈ ಟಿವಿ ಅಥವಾ ರೇಡಿಯೋ ಮೊಬೈಲ್ ಫೋನ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಗಳನ್ನ ಇಟ್ಕೊಳ್ಳಲೇಬಾರದು ಮುಸ್ಲಿಮರಿಗೆ ಅದನ್ನೆಲ್ಲ ಬಳಸೋದಕ್ಕೆ ಅವಕಾಶ ಇಲ್ಲ ಇವೆಲ್ಲ ಶರಿಯಾ ಕಾನೂನಿನಲ್ಲಿ ನಿಷಿದ್ಧ ಹೇಗೋ ನಮ್ಮಲ್ಲಿ ತುಂಬಾ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕಿಂತ ಅವರ ಆಚರಣೆ ಮುಖ್ಯ ಹಿಜಾಬ್ ಗೋಸ್ಕರ ಎಕ್ಸಾಮ್ ಅನ್ನೇ ಬರೆದೇ ಬಿಟ್ಟವರು ಇವರಿಗೆಲ್ಲ ಮುಂದೆ ಟೆನ್ಷನೇ ಇರೋದಿಲ್ಲ ಯಾಕಂದ್ರೆ ಶರಿಯಾ ಕಾನೂನು ಬಂದ್ರೆ ಯಾವ ಮುಸ್ಲಿಂ ಹುಡುಗಿಯೂ ಶಾಲೆ ಕಾಲೇಜಿಗೆ ಹೋಗಬೇಕಾಗಿಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಹಾಕೊಂಡೇ ಇರಬೇಕು ಹೊರಗೆ ಬರಬೇಕಾದ್ರೆ ಬುರ್ಕಾ ಕಂಪಲ್ಸರಿ ಜೊತೆಗೆ ಒಬ್ಬರೇ ಎಲ್ಲೂ ಬರೋ ಹಾಗಿಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರಬೇಕಂದ್ರೆ ಜೊತೆಯಲ್ಲಿ ಗಂಡಸರು ಇರಲೇಬೇಕು ಮುಸ್ಲಿಂ ಮಹಿಳೆಯರಿಗೆ ಬೈಕು ಕಾರು ಇದ್ಯಾವುದರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಶರಿಯಾ ಕಾನೂನಿನ ಪ್ರಕಾರ ಹೆಣ್ಣು ಮಕ್ಕಳು ವಾಹನ ಚಲಾಯಿಸೋದು ಅಪರಾಧ ಶರಿಯಾದಲ್ಲಿ ಮಜರ್ ಅಥವಾ ದರ್ಗಾಗಳಿಗೆ ಅವಕಾಶ ಇಲ್ಲ ಸೋ ಅದನ್ನ ನೆಲಸಮ ಮಾಡಬೇಕು ಕೇವಲ ಮಸೀದಿಗಳು ಮಾತ್ರ ಇರಬೇಕು ಕೊನೆಯದಾಗಿ ಅಸ್ವಸ್ಥ ಮತ್ತು ಮಕ್ಕಳನ್ನು ಹೊರತುಪಡಿಸಿ ಎಲ್ಲಾ ಮುಸ್ಲಿಮರು ದಿನಕ್ಕೆ 5 ಬಾರಿ ನಮಾಜ್ ಮಾಡಬೇಕು ರಂಜಾನ್ ತಿಂಗಳ ಎಲ್ಲಾ ದಿನಗಳಲ್ಲಿ ಉಪವಾಸ ಮಾಡಬೇಕು ನೆನಪಿರಲಿ ಇದರಲ್ಲಿ ಒಂದು ಶರತ್ತನ್ನ ಉಲ್ಲಂಘಿಸಿದ್ರೂ ಕೂಡ ಪಬ್ಲಿಕ್ ನಲ್ಲಿ ಶಿಕ್ಷೆ ಕೊಡಲಾಗುತ್ತೆ ಐಸಿಸ್ ಮತ್ತು ತಾಲಿಬಾನಿಗಳು ಕೊಡ್ತಾರಲ್ವಾ ಹಾಗೆ ದುರಂತ ನೋಡಿ ಸ್ವತಃ ಇಸ್ಲಾಂ ರಾಷ್ಟ್ರಗಳೇ ಈ ಕಾನೂನನ್ನ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ ಅಂಥದ್ರಲ್ಲಿ ನಾವು ಒಪ್ಪಿಕೊಳ್ಳಬೇಕಂತೆ ಮುಸ್ಲಿಂ ಹೆಣ್ಣು ಮಕ್ಕಳೇ ಶರಿಯಾ ಕಾನೂನು ಅನ್ನೋದು ಕೇವಲ ನಿಮ್ಮನ್ನ 4 ಗೋಡೆಗಳ ಮಧ್ಯೆ ಕೂಡಿ ಹಾಕುವ ಕಾನೂನಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಬೇಕಾದ್ರೆ ನೋಡಿ ನಾನು ಹೇಳಿದ ಇಷ್ಟೂ ಕೂಡ ಶರಿಯಾ ಕಾನೂನಿನ ಅಂಶಗಳೇ ಆದರೆ ಅವೆಲ್ಲವನ್ನ ಬಿಟ್ಟು 4 ಮದುವೆ ಆಸ್ತಿ ತಲಾಕ್ ಇಂಥದ್ದನ್ನಷ್ಟೇ ಇಟ್ಕೊಂಡಿದ್ದಾರೆ ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಯುಸಿಸಿ ಅನ್ನು ಬೆಂಬಲಿಸಿ ಯಾರು ಕೂಡ ಸಂವಿಧಾನಕ್ಕಿಂತ ಮೇಲಿರಬಾರದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ